Madlaga. ನನ್ನಷ್ಟೇ ಹಿಂದೂ ಧರ್ಮದ ರಕ್ಷಣೆಗಾಗಿ ಅದರ ಬಲವರ್ಧನೆಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಂಥ ಒಬ್ಬ ಸಹೃದಯಿ ಪರೋಪಕಾರಿ ಸದಾ ಜಾತಿ ಮತ ಭೇದ ಮೇಲೆ ಕೀಳು ಎಂದೆಣಿಸದೆ ಜನಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಂತ ಅವರ ಸೇವೆಯನ್ನು ಮಾಡ್ತಿದ್ದಂತಹ ಒಂದೇ ಒಂದು ಸಣ್ಣ ಕ್ರಿಮಿನಲ್ ಕೇಸಲ್ಲಿಂದು ಭಾಗಿಯಾಗದೆ ಇದ್ದಂತಹ ಯಾವುದೇ ರೌಡಿ ಶೀಟರ್ ಅಲ್ಲದೆ ಇದ್ದಂತಹ 307 ಅಂತ ಕೇಸ್ಗಳಲ್ಲಿದ್ದಂತಹ ಒಬ್ಬ ಅಪ್ರತಿಮ ಹಿಂದೂ ಯುವಕಗಳನ್ನ ಹೇಳಿ ದಿನಾಂಕಗಳನ್ನ ಬರೆದು ಸಮಯವನ್ನ ಹಾಕಿ 27 ಪುಟಗಳ ಒಂದು ರಾಜೀನಾಮೆ ಪತ್ರವನ್ನ ಲಿಯಾಖತ್ ಅಲಿಖಾನ್ಗೆ ಕಳಿಸ್ತಾರೆ. ರಾಜೀನಾಮೆ ಕೊಟ್ಟು ಭಾರತಕ್ಕೆ ವಾಪಸ್ ಬರ್ತಾರೆ. ಪ್ರವೀಣ್ ಹತ್ಯೆಯಾದ ಈ ಸಂದರ್ಭದಲ್ಲಿ ನಾನ್ಯಾಕೆ ಸುಮಾರು 72 ವರ್ಷಗಳ ಘಟನೆಯನ್ನ ನಾನು ನೆನಪಿಸ್ತಾ ಇದ್ದೇನೆ ಅಂದ್ರೆ, ಇವತ್ತು ಹಿಂದೂಗಳಾದ ನಾವೆಲ್ಲ ಒಂದಾಗಲಿಲ್ಲ ಅಂದ್ರೆ, ಈ ಮತಾಂಧ ಶಕ್ತಿಗಳನ್ನ ಹಿಮ್ಮೆಟ್ಸಲಿಲ್ಲ ಅಂದ್ರೆ, ಕೇವಲ ಶೇಕಡ 20% ಇರುವ ಈಗಲೇ ಅವ್ರನ್ನ ಮಟ್ಟ ಹಾಕ್ಲಿಲ್ಲ ಅಂದ್ರೆ, ಮುಂದೊಂದ್ ದಿನ 20-25-30 ವರ್ಷಗಳಲ್ಲಿ ಏನು ಜೋಗೀಂದ್ರನಾಥ್ ಮಂಡಲ್ ಅವರು 1947-50 ಪಾಕಿಸ್ತಾನದಲ್ಲಿ ನೋಡಿದ್ರು, ಆ ಪರಿಸ್ಥಿತಿ ನಮಗೂ ಬರಬಹುದು, ಖಂಡಿತ ಬರುತ್ತೆ. ಹಾಗಾಗಿ ಬಂದಗಳೇ, ನಾವು ಮೊದಲಿಗೆ ಸಂಘಟಿತವಾಗಬೇಕು. ಹಿಂದೂ ಸಮಾಜ ಸಂಘಟಿತವಾಗಿಲ್ಲ ಅಂದ್ರೆ ಈ ರೀತಿಯಾದಂತ ಒಂದು ಬಲಿದಾನಗಳನ್ನ ಇವತ್ತು ಪ್ರವೀಣ್ ಮೊನ್ನೆ ಹರ್ಷ ಅದಕ್ಕಿಂತೆ 22 ಜನ ನಮ್ಮ ಹಿಂದೂ ಕಾರ್ಯಕರ್ತರು ಕೇವಲ ಕರ್ನಾಟಕದಲ್ಲಿ. ಹಾಗಾಗಿ ನಾನು ಮೊದಲಿಗೆ ನಮ್ಮೆಲ್ಲರೂ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಹಿಂದೂ ಕಾರ್ಯಕರ್ತರನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾನೆ, ನಮ್ಮಲ್ಲಿರ್ತಕ್ಕಂಥ ಜಾತಿ ಮತ ಭಾಷೆ ಪಂಥವನ್ನು ಬಿಟ್ಟು ನಾವು ಒಂದಾಗಬೇಕು. ಇವತ್ತು ಎಸ್ ನಮ್ಮ ಅನೇಕ ಕಾರ್ಯಕರ್ತರನ್ನ ಈ ಧರ್ಮ ಕಾರ್ಯದಲ್ಲಿ ನಾವು ಆಹುತಿಯನ್ನ ಕೊಡ್ತಾ ಇದ್ದೇವೆ. ಯಾಕೆ ಕೊಡ್ತಾ ಇದ್ದೇವೆ ಅಂದ್ರೆ, ಇಲ್ಲಿರ್ತಕ್ಕಂಥ ಮತಾಂಧರು ಮೂಲಭೂತವಾದಿಗಳು ಒಂದು ಸಂಕಲ್ಪವನ್ನ ತಗೊಂಡಿದ್ದಾರೆ. 2047ರಷ್ಟಕ್ಕೆ ಈ ಭಾರತ ದೇಶವನ್ನ ಒಂದು ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು ಅಂತ ಹೇಳಿ, ಅದಕ್ಕೆ ಅವ್ರು ಏನೇನ್ ಮಾಡಬೇಕು, ಎಷ್ಟು ಕೊಲೆಗಳನ್ನು ಮಾಡಬೇಕು, ಎಷ್ಟು ಜನ ಹಿಂದೂ ಕಾರ್ಯಕರ್ತರನ್ನ ಬರ್ಬರವಾಗಿ ಹತ್ಯೆ ಮಾಡಿ ಕೊಲೆ ಮಾಡಬೇಕು ಅನ್ನೋದನ್ನ ಅತ್ಯಂತ ಸ್ಪಷ್ಟವಾದ ರೂಪುರೇಷೆಗಳನ್ನ ಮಾಡಿಕೊಂಡು ಮುಂದುವರಿತಾ ಇದ್ದಾರೆ. ಇವತ್ತು ನಾವು ನಮ್ಮ ರಕ್ಷಣೆಗಾಗಿ ಸರ್ಕಾರಗಳನ್ನ ನೋಡ್ತಾ ಇದ್ದೇವೆ. ನೋಡೋದು ತಪ್ಪಲ್ಲ, ಸರ್ಕಾರಗಳು ನಮ್ಮ ರಕ್ಷಣೆಯನ್ನ ಮಾಡಬೇಕು, ವಿಶೇಷವಾಗಿ ನಮ್ಮ ಕಾರ್ಯಕರ್ತರ ಒಂದು ರಕ್ಷಣೆ ಮಾಡಬೇಕು. ಆದರೆ ಮೊದಲಿಗೆ ನಾವು ನಮ್ಮ ರಕ್ಷಣೆಯನ್ನ ಮಾಡ್ಕೊಳ್ಳೋದನ್ನ ನಾವು ಕಲಿಬೇಕು. ನಾವಿರುವಂತ ಏರಿಯಾಗಳಲ್ಲಿ, ನಾವಿರುವಂತ ಗ್ರಾಮಗಳಲ್ಲಿ, ನಾವಿರುವಂತ ಊರುಗಳಲ್ಲಿ ನಮ್ಮದೇ ಆದಂತ ಒಂದು ಗುಂಪುಗಳನ್ನ ಕಟ್ಕೋಬೇಕು. ನಮ್ದೇ ಆದಂತ ಗುಂಪುಗಳು ಕಟ್ಕೊಂಡು ನಾವೆಲ್ಲರೂ ಮೊದಲಿಗೆ ನಮ್ಮನ್ನ ಕಾಪಾಡ್ಕೊಳ್ಳೋ ಅಂತ ಒಂದು ಬೇರೆ ಬೇರೆ ಕಲೆಗಳು. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನಮಗೆ ದೊಣ್ಣೆ ವರ್ಷ ಕಟ್ಸ್ತಾ ಇದ್ರು, ದೊಣ್ಣೆ ವರ್ಷ ಕಟ್ತಾ ಇದ್ರು, ಕತ್ತಿ ವರ್ಷ ಕಲಿಸ್ತಾ ಇದ್ರು, ಬಿಜಲಿ ಕಲಿಸ್ತಾ ಇದ್ರು. ನಮ್ಮ ಆತ್ಮ ರಕ್ಷಣೆಯನ್ನ ಮಾಡ್ಕೊಳಕ್ ನಾವು ಕಲ್ತ್ಕೊಳ್ತಾ ಇದ್ವಿ. ಮೊದಲಿಗೆ ನಾವು ನಮ್ಮ ರಕ್ಷಣೆಯನ್ನ ಮಾಡೋದ್ರಿಂದ ಕಲಿಬೇಕು. ಅವ್ರಕ್ಕೆ ಆ ರೀತಿ ಮಾಡ್ತಾ ಇದ್ದಾರೆ, ಯಾಕೆ ಅವರ ಒಂದು ಮುಸ್ಲಿಮರ ಜಿಹಾದಿಗಳ ಒಂದು ಅಜೆಂಡಾ ಅತ್ಯಂತ ಸ್ಪಷ್ಟವಾಗಿದೆ. ಇವತ್ತು ಕೇವಲ 700 ವರ್ಷಗಳಲ್ಲಿ 52 ರಾಷ್ಟ್ರಗಳ ಬೇರೆ ಬೇರೆ ಧರ್ಮಗಳನ್ನ ಮತಗಳನ್ನ ನಿರ್ನಾಮ ಮಾಡಿ, ಧ್ವಂಸ ಮಾಡಿ, ನಾಮಾವಶೇಷ ಮಾಡಿ, ಈ ಹಿಂದೆ ಅಲ್ಲಿ ಯಾವ ಧರ್ಮ ಇತ್ತು, ಯಾವ ಪಥ ಇತ್ತು, ಯಾವ ಮತ ಇತ್ತು ಗೊತ್ತಿಲ್ಲ, ಆ ರೀತಿ ಮಾಡಿದ್ದಾರೆ. ಇವತ್ತು ಅವರ ಟಾರ್ಗೆಟ್ ಭಾರತ, ಅವರ ಒಂದು ನಿಗಾ ಇವತ್ತು ಭಾರತದ ಮೇಲೆ ಬಿದ್ದಿದೆ. ಹಾಗಾಗಿ ಕೇವಲ 6 ವರ್ಷದ ಮಗುವನ್ನ ಮದ್ರಾಸದಲ್ಲಿ ಕರ್ಕೊಂಡು ಹೋಗಿ
ಆ ಮದ್ರಾಸದಲ್ಲಿ ಇರ್ತಕ್ಕಂಥ 6 ವರ್ಷದ ಮಗುಗೆ ನೀನು ಹುಟ್ಟಿರೋದೇ ಧರ್ಮಕ್ಕೆ, ನೀನು ಹುಟ್ಟಿರೋದೇ ಜಿಹಾದ್ ಮಾಡೋಕ್ಕೆ, ನೀನು ಹುಟ್ಟಿರೋದೇ ಅಲ್ಲಾಗೆ, ನೀನು ಹುಟ್ಟು ನೀನು ಈ ಧರ್ಮಕ್ಕೆ ಸತ್ರ ಗಂಡಸಾದ್ರೆ ನಿನಗೆ 72 ಜನ ಕನ್ಯಾಮಣಿಗಳು ಕನ್ಯೆಯರು ಸ್ವರ್ಗದಲ್ಲಿ ಜನ್ನತ್ತಲ್ಲಿ ಕಾಯ್ತಾ ಇರ್ತಾರ ಅನ್ನೋ ಒಂದು ವಿಷ ಬೀಜವನ್ನು ಬಿತ್ತಿ ಅವರಿಗೆ 16, 17, 18 ವರ್ಷಕ್ಕೆ ಬಂದೂಕಗಳನ್ನು ಕೊಟ್ಟು ಬಾಂಬ್ಗಳನ್ನು ಕೊಟ್ಟು ಮನುಷ್ಯತ್ವವನ್ನೇ ಇಲ್ಲದೆ ಯಾರು ಕಾಫಿರ ಅಂದರೆ ಯಾರು ಅಲ್ಲವನ್ನು ನಂಬೋದಿಲ್ಲ ಅವ್ರನ್ನ ಕೊಲ್ಲು ಅಂತ ಹೇಳ್ಕೊಡ್ತಾ ಇದ್ದಾರೆ. 6 ವರ್ಷಕ್ಕೆ ಆ ಮಗುಗೆ ಆ ವಿಷಯವನ್ನು ಹಾಕಿದ್ರೆ 16 ವರ್ಷಕ್ಕೆ ಅವನ್ ನಮ್ಮ ವರ್ಷ ನನ್ನ ಕೊಚ್ಚಿ ಕೊಲೆ ಮಾಡ್ತಾನೆ, ನನ್ನ ಸಹೋದರ ಪ್ರವೀಣ ನನ್ನ ಕೊಚ್ಚಿ ಕೊಲೆ ಮಾಡ್ತಾನೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಇವರು? ಇವ್ರಿಗೆ ಕಾನೂನಿನ ಭಯ ಇಲ್ವಾ? ಈ ದೇಶದ ಸಂವಿಧಾನದ ಭಯ ಇಲ್ವಾ ಅಂದ್ರೆ ಇವ್ರಿಗೆ ಭಯ ಖಂಡಿತವಾಗ್ಲೂ ಇಲ್ಲ. ಇವರು ಶರಿಯಾವನ್ನು ಬಿಟ್ಟು ಈ ದೇಶದ ಕಾನೂನನ್ನ, ಈ ದೇಶದ ಸಂವಿಧಾನವನ್ನ ಯಾವತ್ತೂ ಒಪ್ಕೊಂಡು ಇಲ್ಲ, ಗೌರವಿಸ್ಲೂ ಇಲ್ಲ. ಯಾವತ್ತೋ ಒಂದ್ಸಾರಿ CAA ಪ್ರೊಟೆಸ್ಟ್ ಅಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಕೊಳ್ತಾರೆ ಅಷ್ಟೇ, ಅದು ಬಿಟ್ಟರೆ ಒಳಗಡೆಯಿಂದ ಅವ್ರಿಗೆ ಇದೆಯಾ? ಖಂಡಿತ ಇಲ್ಲ. ಸಂವಿಧಾನದ ಬಗ್ಗೆ ಅವ್ರಿಗೆ ಗೌರವ ಇದೆಯಾ? ಖಂಡಿತ ಇಲ್ಲ. ಈ ದೇಶದ ಕಾನೂನು ಬಗ್ಗೆ ಅವ್ರಿಗೆ ಗೌರವ ಇದೆಯಾ? ಖಂಡಿತ ಇಲ್ಲ. ಮತ್ತೆ ಏನಕ್ಕೆ ಅಷ್ಟೊಂದು ಧೈರ್ಯ ಅಂದ್ರೆ, ಕೇವಲ 3 ವರ್ಷಗಳಿಂದ ಅಷ್ಟೇ ನಿಮ್ಮ ಎಲ್ಲ ನೆನಪನ್ನ ಹಿಂದೆ ಕರ್ಕೊಂಡು ತಗೊಂಡು